ಅಲಮೇಲ ತಾಲೂಕಿನ ಕಡಣಿ ಗ್ರಾಮದಿಂದ ರೈತರು ಕೆಇಬಿ ಆಫೀಸಿಗೆ ಮುತ್ತಿಗೆ ಹಾಕಿ ಕಡಣಿ ಗ್ರಾಮಕ್ಕೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಕೊಡ್ತಾ ಇಲ್ಲ ಎಂದು ಸಮಸ್ಯೆಗಳನ್ನು ಹೇಳಿಕೊಂಡರು. ಇದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷ ಸಂಜುಕುಮಾರ್ ಎಂಟಮನ್, ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಮ್ ತಳವಾರ್, ಮಾಜಿ ಎಸ್ಟಿಎಂಸಿ ಅಧ್ಯಕ್ಷ ಸಂತೋಷ್ ಕ್ಷತ್ರಿ, ಆನಂದ್ ಗೌಡ ಪಾಟೀಲ್, ಪುಂಡಲಿಕ ತಾವರಗೆರೆ, ಬಸಯ್ಯ ನಂದಿಕೋಲ, ಬೋಗಣ್ಣ ಕತ್ತಿ, ಪ್ರಗತಿಪರ ರೈತರಾದ ಕಲ್ಲಪ್ಪ ಕೋರಳ್ಳಿ ಮತ್ತು ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿ ಉಮೇಶ್ ಕಟ್ಬಾರ್. ಟಿಸಿ ಪ್ರಾಬ್ಲಮ್ ಆದ್ರೂ ಸರ್ ಏನ್ರಿ ನಿಮ್ಮ ಲೈಮನ್ ಗೊತ್ತಿಲ್ರಿ ಸರ್, ಇದು ನೋಡ್ರಿ ಸರ್ ಈ ರೀತಿ ಪಂಚಾಯತಿ ಕಡೆ ಜೆಸಿಬಿ ನಾವು ಕೊಟ್ಟಿನ್ರಿ, ಕೊಡ್ಲಕ್ ನಾವು ತಯಾರಿದ್ದೇವು. ಕಮಿಷನ್ ಎಲ್ ಸಿ ನಮ್ಗೆ ಕೊಡ್ತಾರಿ ಸರ್, ಎಲ್ ಸಿ ನಮ್ಗೆ ಕೊಡ್ತಾರೆ ಹೇಳಿ ಸರ್. ಇದು ಲೈಮನ್ ಬಂದು ಮಾಡೋ ಕೆಲಸ ಅದ, ನಾವು ಮಾಡೋ ಕೆಲಸ ಅದ ಹೇಳಿ ಸರ್. ನೋಡಿ ಸರ್ ನೋಡಿ, ಇನ್ನೊಂದ್ರಿ ಊರ ಏನೇ ಪ್ರಾಬ್ಲಮ್ ಆದ್ರು ನಾವು ಫೋನ್ ಯಾರಿಗೆ ಇರ್ತಾನ್ರಿ ಸರ್? ಹಗಲತ್ತು 6 ತಾಸ, ರಾತ್ರಿ 6 ತಾಸ, 3 ತಾಸ. ₹600 ಚೀಲ ಇದ್ದಿದ್ ಇವತ್ತಿನ ಮಿತಿಗೆ ₹1,500-2,000 ಚೀಲ ಗೊಬ್ಬರ ಆಗ್ಯದ್ರಿ. ಒಂದ್ ಗೊಬ್ಬರ ಹಾಕಿದೇವು, ನೀರ್ ಬಿಡಿ ನೀರ್ ಬಿಟ್ಟು ಅದು ಉಪಯೋಗ ಆಗ್ತದ. ಈ ಕೆಇಬಿ ಅವ್ರ ಮೇಲೆ ಹೆಣದ ಮೇಲೆ ನಾವು ಒಟ್ಟು ಆಟೋ ಅಲ್ಲಿ ಸಾಲ ತಗದ್ ತಂದ ಕಸಿದ ಮಣ್ಣು ತೂರೋದ್ ನಡೋದ್ರಿ ನಾವು ನಿಮ್ ಹೆಣದ ಮೇಲೆ. ಇನ್ನ ಏನ್ ಮಾಡನ್ರಿ ರೈತರು? ಐನ್ ಟೈಮ್ ಕಣ್ಣಿ ಊರ್ದು ಪ್ರತಿ ವರ್ಷ ಇದೇ ಹಣ ಬರದ್ರಿ ಸರ್.